ಸೃಷ್ಟಿ ಸರ್ಕಾರ ಅದು ಬಿದ್ದು ಹೋಗ್ತದೆ ಅಂತಕ್ಕಂಥದ್ದೆಲ್ಲ ಅದು ಏನು ಅಸಮಾಧಾನಿತರದಾರ ಅವರ ಅಸಮಾಧಾನವನ್ನು ಶಮನಗೊಳಿಸ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಪಕ್ಷದ ಮುಖಂಡರು ಮಾಡ್ತಾ ಇರೋದರಿಂದ ಬಹುಶಃ ಸರ್ಕಾರ ಅಪಾಯದಿಂದ ಪಾರಾಗ್ಬೋದು ಅಂತ ಅನಿಸ್ತದೆ. ಈಗ 13-14 ಶಾಸಕರು ರಿಸೈನ್ ಮಾಡಿ ರಿಸಾರ್ಟ್ಗೆ ಹೋಗ್ತಾರೋ, ಇದು ಅಸಮಾಧಾನ ಪಾರ್ಟಿ ಒಳಗೆ ಅಸಮಾಧಾನ ಏನು ಕಾರಣ ಸರ್? ಈ ಮೈತ್ರಿ ಸರ್ಕಾರ ಅಂತಂದ ಮೇಲೆ ಒಂದು ಸರ್ಕಾರ, ಮೈತ್ರಿ ಸರ್ಕಾರ ಯಾವಾಗ ಯಾವಾಗ ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ ಆ ಎಲ್ಲ ಸಂದರ್ಭದಲ್ಲಿ ತಾವು ಸೂಕ್ಷ್ಮವಾಗಿ ಗಮನಿಸಿರ್ತೀರಿ. ಏನಂತಂದರೆ ರಾಜಕಾರಣದಲ್ಲಿ ಯಾರೂ ಸನ್ಯಾಸಿಗಳಲ್ಲ, ಪ್ರತಿಯೊಬ್ಬರಿಗೂ ರಾಜಕೀಯವಾಗಿ ಭಾಳ ಉನ್ನತವಾದಂಥ ಹುದ್ದೆಗಳನ್ನು ಪಡೀಬೇಕು ಅಂತಕ್ಕಂಥ ಆಶಯ ಶಾಸಕರುಗಳಿಗೆ ಇದ್ದೇ ಇರ್ತದೆ. ಆ ಸಂದರ್ಭದಲ್ಲಿ ಎಲ್ಲರನ್ನೂ ಸಚಿವರನ್ನಾಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಹೀಗಾಗಿ ಆ ಅಸಮಾಧಾನ, ಸಮಾಧಾನ, ಅಭಿಪ್ರಾಯ, ಭಿನ್ನಾಭಿಪ್ರಾಯ ಇದೆಲ್ಲ ಇದ್ದಾಗಲೇ ಅದು ಪ್ರಜಾಪ್ರಭುತ್ವಕ್ಕೊಂದು ಸೌಂದರ್ಯ ಅದು. ಹೀಗಾಗಿ ಅದೆಲ್ಲ ಸಹಜ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಅದನ್ನು ಸಮಾಧಾನ ಸಮನಗೊಳಿಸ್ತಕ್ಕಂಥ ಮತ್ತು ಯಾರ್ಯಾರಿಗೆ ಅವರ ಹಿರಿತನ ನಮ್ಮನ್ನು ಕಡೆಗಣಿಸಿದ್ದೇವೆ ಅನ್ನೋ ಭಾವನೆ ಇರತಕ್ಕಂಥ ಶಾಸಕರ ಆ ಒಂದು ಅಸಮಾಧಾನಗಳನ್ನು ಸರಿ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಪಕ್ಷದ ಹೈಕಮಾಂಡ್ ಮತ್ತು ಮುಖಂಡರು ಮಾಡ್ತಾಯಿದ್ದಾರೆ. ಹೀಗಾಗಿ ಇದು ಸುಖಾಂತಿ ಆಗುವ ಸಾಧ್ಯತೆ ಇದೆ. ಈಗ 6 ಬಾರಿ ಆಪರೇಷನ್ ಕಮಲ್ ಆಗಿ ಹೋಗಿದೆ, ಈ 7ನೇ ಬಾರಿ ಆಪರೇಷನ್ ಕಮಲ್ ಸಕ್ಸಸ್ ಆಗುತ್ತೇನೋ ಅಂತ. ಸರ್, ಇದು ಆಯಾ ಮುಖಂಡರಿಗೆ ಅದು ಆಪರೇಷನ್ ಕಮಲ ಅದೆಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇದ್ರ ಹಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ತಮಗೆ ಗೊತ್ತಿದೆ. ಏನಂದರೆ ನಮ್ಮ ಶಾಸಕರುಗಳು ಏನು ಒಂದು ವಿಶೇಷ ವಿಮಾನದಲ್ಲಿ ತೆರಳುತ್ತಾರೆ, ಅವರ ಜೊತೆಗೆ ಈ ರಾಜ್ಯದ BJP ರಾಜ್ಯಾಧ್ಯಕ್ಷರ ಆಪ್ತರು ಒಬ್ಬರು ತೆರಳುತ್ತಾರೆ, ಒಬ್ಬರು BJP ಶಾಸಕರು ಕೂಡ ತೆರಳುತ್ತಾರೆ. ಇದರ ಅರ್ಥ ಈ ಮೈತ್ರಿ ಸರ್ಕಾರವನ್ನು ಅತಂತ್ರಗೊಳಿಸ್ತಕ್ಕಂಥ ಎಲ್ಲ ರೀತಿಯ ಪ್ರಯತ್ನಗಳನ್ನು BJP ನಿರಂತರವಾಗಿ ಮಾಡ್ತಾ ಇದೆ. ಆಪರೇಷನ್ ಕಮಲ ಹಿಂದೆ ಯಾರಾದರೂ ಸರ್? ಆಪರೇಷನ್ ಕಮಲ, ಕಾಂಗ್ರೆಸ್ಸಿಂದ ಆಪರೇಷನ್ ಕಮಲ ಮಾಡ್ತಕ್ಕಂಥ ಯಾವ ಪ್ರಯತ್ನಗಳನ್ನು ನಡೆಸಿಲ್ಲ. ಏನ್ರಿ, ಕಾಂಗ್ರೆಸ್ ಅದು ಸಂಸ್ಕೃತಿ ಅಲ್ಲ ಅದು. ಆದರೆ ಅವರು ಈ ರೀತಿ ಪ್ರಜಾಪ್ರಭುತ್ವ ವಿರೋಧಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಈಗ ನಮ್ಮ ಕಡೆನೂ BJP ಶಾಸಕರಿದ್ದಾರೆ, ನಾವು ರಿವರ್ಸ್ ಆಪರೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಅವರು. ಇಲ್ಲ, ಕಾಂಗ್ರೆಸ್ನವ್ರು ಯಾರು ನಾವು ರಿವರ್ಸ್ ಆಪರೇಷನ್ ಮಾಡ್ತೀವಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿಲ್ಲ. ಆದರೆ ರಿವರ್ಸ್ ಆಪರೇಷನ್ ಮಾಡ್ತೀವಿ ಅಂತಕ್ಕಂಥದ್ದು ಅದು ಹಾಗೆ ಯಾರೂ ಹೇಳಿಲ್ಲ, ನನ್ನ ಗಮನಕ್ಕೆ ಅದು ಬಂದಿಲ್ಲ. ಆದರೆ ವಸ್ತುಸ್ಥಿತಿ ವಾಸ್ತವವಾಗಿ ಒಂದು ಸತ್ಯ ಏನು ಅಂತಂದರೆ ಯಾರ್ಯಾರ ಅಂತರಂಗದಲ್ಲಿ ಏನಿರ್ತದೆ ಅಂತಕ್ಕಂಥದ್ದನ್ನು ಯಾರೂ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಇದು ನಿರೀಕ್ಷಿತವಾಗಿ ಕ್ಷಿಪ್ರ ರಾಜಕೀಯ ಕ್ರಾಂತಿ ಅನ್ನೋ ಥರ ಇದು ಬೆಳವಣಿಗೆ ಆಗಿದೆ. ಇದು ಅಸಮಾಧಾನ ಸಮಾಧಾನ ಮಾಡ್ತಕ್ಕಂಥ ಪ್ರಕ್ರಿಯೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ನಡೆದುಕೊಂಡು ಬಂದಿದೆ. ಆದರೆ ದಿಢೀರನೆ ಅದರಲ್ಲಿ ನಿರೀಕ್ಷಣೆ ಮಾಡದೇ ಇರುವಂಥ ಹಿರಿಯ ಶಾಸಕರುಗಳು ಕೂಡ ಸೇರಿಕೊಂಡಿರೋದು ಭಾಳ ಅಚ್ಚರಿಯ ಬೆಳವಣಿಗೆ ಆಗಿತ್ತು. ಈ ಶಾಸಕರಿಗೆ ಕಂಟ್ರೋಲ್ ಮಾಡುವುದು ಆಗಿಲ್ಲ. CLP ಲೀಡರ್ ಆಗಲಿ, ಕಾಂಗ್ರೆಸ್ CLP ಲೀಡರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈಯಿಂದ ಆಗಿಲ್ಲ. ಇಲ್ಲ, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಮನ್ವಯ ಸಮಿತಿ ಅಧ್ಯಕ್ಷರು CLP ನಾಯಕರಾದಂಥ ಸಿದ್ದರಾಮಯ್ಯ ಅವರು ಸರ್ಕಾರ ಇವತ್ತು ಸರ್ಕಾರ ಇಲ್ಲಿಯವರೆಗೆ ಅತ್ಯಂತ ಪ್ರಾಮಾಣಿಕವಾಗಿ ಜನಪರ ಕೆಲಸ ಮಾಡಿದರೆ ಅದಕ್ಕೆ ಅವರ ಮಾರ್ಗದರ್ಶನ ಮತ್ತು ಪರಿಶ್ರಮ ಕಾರಣ. ಈಗ ಏನಾದರೂ ಒಂದು ಘಟನೆ ನಡೆದಾಗ ನೇರವಾಗಿ ಒಬ್ಬ CLP ನಾಯಕರಿಗೆ ಬಟ್ಟು ಮಾಡಿ ತೋರಿಸ್ತಕ್ಕಂಥದ್ದು ಇದು ಮೈತ್ರಿ ಸರ್ಕಾರ. ಮುಖ್ಯಮಂತ್ರಿಗಳು ಶಾಸಕರನ್ನು, ಅದು JDS ಶಾಸಕರಾಗಿರ್ಬೋದು ಕಾಂಗ್ರೆಸ್ ಶಾಸಕರಾಗಿರ್ಬೋದು, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಭಾವನೆಗಳಿಗೆ ನೋವಾಗದ ಹಾಗೆ ಅವರ ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡಬೇಕಾದಂಥ ಬದ್ಧತೆ ಜವಾಬ್ದಾರಿ ಇರೋದು ಮುಖ್ಯಮಂತ್ರಿಗಳಿಗೆ. ಇದಕ್ಕೆ ಅವರನ್ನು ಹೊಣೆಗಾರರನ್ನಾಗಿ ಮಾಡಬೇಕಾಗ್ತದೆ. ಕೇವಲ ಸಿದ್ದರಾಮಯ್ಯವರನ್ನು ಅಷ್ಟೇ ಹೊಣೆಗಾರರನ್ನಾಗಿ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಯಾಕೆ ಇದು ಆಯಿತು ಅಂತ, ಅಸಮಾಧಾನ ಯಾಕಾಯಿತು? ಅಸಮಾಧಾನ ಎಲ್ಲರೂ ಮಂತ್ರಿಗಳಾಗಬೇಕು ಅಂಥೇಳಿ ಬಯಸೋದ್ರಿಂದ ಅಲ್ಲ ಸರ್ ಅಸಮಾಧಾನ. ಎಲ್ಲರನ್ನ ಸಮಾಧಾನ ಪಡಿಸೋದಕ್ಕೆ 224 ಜನರನ್ನು ಮಂತ್ರಿಗಳನ್ನಾಗಿ ಮಾಡೋಕ್ಕಂತೂ ಆಗೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಅಧಿಕಾರ ಹಿಡಿಬೇಕು ಅನ್ನೋ ಆಶಯ ಭಾಳ ಜನ ಶಾಸಕರಿಗಿರೋದ್ರಿಂದ ಅಧಿಕಾರ ಹಂಚಿಕೆಯಲ್ಲಿರೋ ಅಸಮಾಧಾನನೇ ಇವತ್ತು ಈ ಹಂತಕ್ಕೆ ಬಂದು ತಲುಪಿದೆ ಅಂತ ಅನಿಸ್ತದೆ. ಈಗ ಸೀನಿಯರ್ ಲೀಡರ್ DK ಶಿವಕುಮಾರ್ ಅವರು ಹೇಳ್ತಾರೆ, ನಾವು ತ್ಯಾಗ ಮಾಡಕ್ಕೆ ತಯಾರಿದ್ದೀವಿ, ನಾವು ಮಂತ್ರಿ ಗಿಡಿ ಬೀಳಕ್ಕೆ ತಯಾರಿದ್ದೀವಿ, ಹೊಸಬ್ರಿಗೆ ಮಂತ್ರಿ ಮಾಡಿದ್ವಿ, ಈಗ ಹೇಳಲಾಗುತ್ತಾರೆ. ಮೊದಲೇ ಯಾಕಿದು ಪ್ಲ್ಯಾನ್ ಮಾಡಿಲ್ಲ?
ಅಲ್ಲ ಅದು ಈಗ ಯಾವಾಗ ಅಸಮಾಧಾನ ಸ್ಫೋಟಗೊಳ್ತದೋ ಅವಾಗವಾಗ ನಾಯಕರುಗಳು ಈ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಾರೆ. ತ್ಯಾಗ ಮಾಡಲಿಕ್ಕೆ ಯಾರು ಮುಂದಾಗಲ್ಲ. ತ್ಯಾಗ ಮಾಡುವಂಥ ಸಂದರ್ಭ ಬಂದರೆ ಹೈಕಮಾಂಡ್ ಸೂಚನೆ ಕೊಟ್ಟರೆ ಎಲ್ಲ ಸಚಿವರು ತಮ್ಮ ಅಧಿಕಾರ ತ್ಯಾಗ ಮಾಡೇ ಮಾಡ್ತಾರೆ, ಅದರಲ್ಲೇನು ಎರಡು ಮಾತು. ಈ ಸರ್ಕಾರ ಉಳಿದು, ಈ ಸರ್ಕಾರ ಉಳಿದೇ ಉಳಿತದೆ. ಯಾಕೆ ಅಂತಂದರೆ ಇದು ಹೋಗಿರ್ತಕ್ಕಂಥ ಶಾಸಕರಿಗೂ ಎಲ್ಲೋ ಒಂದು ಕಡೆ ತಮಗೆ ನಾವು ಆತ್ಮವಂಚನೆ ಮಾಡ್ಕೋತಾ ಇದ್ದೀವಿ, ಮತ ಹಾಕಿರೋ ಮತದಾರ ಪ್ರಭುಗಳಿಗೆ ನಾವು ದ್ರೋಹ. ಯಾಕಂದರೆ ಮತ ಹಾಕಿರೋ ಮತದಾರರು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡಿರಿ ಅಂತ ಇವ್ರಿಗೆ ಮತ ಹಾಕಿದ್ದಾರೆ. ನೀವು ಅಧಿಕಾರದ ಲಾಲಸಿಗಾಗಿ ಸರ್ಕಾರ ಅತಂತ್ರಗೊಳಿಸಿ ಮತ್ತೆ ಚುನಾವಣೆಯನ್ನು ಎದುರಿಸೋದಕ್ಕೆ ಮತಕ್ಷೇತ್ರಕ್ಕೆ ಬನ್ನಿ ಅಂತ ಇವ್ರಿಗೆ ಯಾರೂ ಮತ ಹಾಕಲಿಲ್ಲ. ಅದಕ್ಕೆ ನಿಮ್ಗೆ 5 ವರ್ಷಕ್ಕೆ ನಾವು ಮತ ಹಾಕಿದ್ದೀವಿ. ಗೌರವಯುತವಾಗಿ ನೀವು ಕ್ಷೇತ್ರದ ಮತ್ತು ಜನತೆಯ ಗೌರವವನ್ನು ಎತ್ತಿಡಿಯುವಂಥ ಗೌರವಯುತ ಕೆಲಸ ಮಾಡಬೇಕು ಅಂಥೇಳಿ ಆಯಾ ಕ್ಷೇತ್ರದ ಜನ ಬಯಸ್ತಾ ಇರೋದರಿಂದ ಬಹುಶಃ ಅವರು ಕೂಡ ಮನಃಪರಿವರ್ತನೆಯಾಗಿ ನಮ್ಮ ಸಿ ಎಲ್ ಪಿ ನಾಯಕರ ಒಂದು ಪ್ರಯತ್ನ ಮತ್ತು ಹೈಕಮಾಂಡಿನ ಪ್ರಯತ್ನಕ್ಕೆ ಅನುಗುಣವಾಗಿ ಅವರು ಸಕಾರಾತ್ಮಕ ಪ್ರತಿಕ್ರಿಯೆ ವ್ಯಕ್ತಪಡಿಸಿ ಮರಳಿ ಬರಬಹುದು ಅನ್ನೋ ಆಶಾಭಾವನೆ ನನಗಿದೆ. ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಸಿಗ್ನಲ್ ಕೊಟ್ಟಿದ್ರು ಮತ್ತೆ ಚುನಾವಣೆ ಆಗ್ಬೋದು ಅಲ್ಲ. ದೇವೇಗೌಡರನ್ನು ನಾನು ಕೂಡ ಜೆ ಡಿ ಎಸ್ ಅಲ್ಲಿದ್ದು ಕೆಲಸ ಮಾಡಿದವನು. ದೇವೇಗೌಡರು ಆಯಾ ಸಂದರ್ಭದಲ್ಲಿ ಏನು ಹೇಳಿರ್ತಾರೋ ಅದು ಅವ್ರ ಹಿರಿಯರು, ಅದು ಆ ಕ್ಷಣಕ್ಕೆ ಅವರಿಗೆ ಆ ಸಂದರ್ಭಗಳಿಗೆ ಅನುಗುಣವಾಗಿ ಅವರು ಪ್ರತಿಕ್ರಿಯಿಸಿರ್ಬೋದು, ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಸುಹಾನೆ ಸಫರ್ ಕಾ ಅಬ್ ಲೀಜಿಯೇ ಆನಂದ್ ಆಪ್ಕೆ ಲಿಯೆ ರೋಜಾನಾ ಬಿಜಾಪುರ್ ಸೆ ಪುನಃ ಆರಾಮದಾಯಕ ಸುವಿಧಾಕ್ಕೆ ಸಾಥ್ ರಾತ್ 10 ಬಜೆ ಬಿಜಾಪುರ್ ಕೇಂದ್ರ ಬಸ್ ಸ್ಟ್ಯಾಂಡ್ ದಾತ್ರಿ ಮಸ್ಜಿದ್ಕ್ಕೆ ಸಾಮ್ನೆ ಎ ಸಿ ಸ್ಲೀಪರ್ ಸಾಯಿ ಕೃಪಾ ಟ್ರಾವೆಲ್ಸ್ ಜೋ ಆಪ್ಕೆ ಸೇವಾಕ್ಕೆ ಲಿಯೆ ಅಬ್ ಹೈ ತಯಾರ್ ಯಾತ್ರಿಗಣ್ ಇಸ್ಕಿ ಬುಕಿಂಗ್ ಔರ್ ಅಧಿಕ ಜಾನ್ಕಾರಿಕ್ಕೆ ಲಿಯೆ ಗಣೇಶ್ ಟ್ರಾವೆಲ್ಸ್ ಆಫೀಸ್ ಸೆ ಸಂಪರ್ಕ ಕರ್ ಸಕ್ತೆ ಹೈ. बी न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं.